ಎಕ್ಸ್ಪೆಕ್ಟೇಷನ್ಸ್. ಮೇಜರ್ ಇದೆಯಾ ತುಂಬಾ ಹಾಡುಗಳಿಲ್ಲ, ತುಂಬಾ ಅದ್ಭುತ ರೊಮ್ಯಾನ್ಸ್ ಹಾಡುಗಳಿಲ್ಲ, ಆ ಥರದಲ್ಲಿ ಏನಾದ್ರು ಇದೆಯಾ? ರೊಮ್ಯಾನ್ಸ್ ಅಂದ್ರೆ ಲೈಕ್ ಒಂದು ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ರೊಮ್ಯಾಂಟಿಕ್ ಸಾಂಗ್ ದ ಕನ್ವೆನ್ಷನಲ್ ಕೈಂಡ್ ಆಫ್ ರೊಮ್ಯಾಂಟಿಕ್ ಸಾಂಗ್ ಅಂತ ಇಲ್ಲ, ಬಟ್ ದರ್ ಇಸ್ ಅ ಸಾಂಗ್ ಅಬೌಟ್ ಲವ್, ಒಂದು ಪ್ರೀತಿ ಬಗ್ಗೆ, ಲೈಕ್ ಆ ದ ಪ್ಯೂರ್ ಇಮೋಷನ್ ಆಫ್ ಲವ್ನ ತುಂಬಾ ಲೈಕ್ ಸಾರಿ ತುಂಬಾ ಸುಂದರವಾಗಿ ಡಿಸ್ಕ್ರೈಬ್ ಮಾಡಿರೋ ಒಂದು ಹಾಡಿದೆ. ಆ್ಯಂಡ್ ದ್ಯಾಟ್ ಸಾಂಗ್, ಆರ್ ಐಡಿಯಾ ವಾಸ್ ಇದು ಮ್ಯಾನ್ ಆ್ಯಂಡ್ ವುಮನ್ ಮಧ್ಯೆ ಲವ್ ಅದಲ್ಲ, ಇಟ್ ಈಸ್ ಅಬೌಟ್ ಲವ್ ಆ್ಯಂಡ್ ಅಡ್ಮಿರೇಷನ್ ಬಿಟ್ವೀನ್ ಟೂ ಹ್ಯೂಮನ್ ಬೀಯಿಂಗ್ಸ್. ಆ ಒಂದು ಐಡಿಯಾನ ಇಟ್ಕೊಂಡು ವಿ ಹ್ಯಾಡ್ ಡನ್ ದ ಸಾಂಗ್. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ, ಆ ಸಾಂಗ್ ಕಂಪೋಸ್ ಮಾಡುವಾಗ ನನ್ನ ಮನಸ್ಸಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸಾಂಗ್ ಫೀಲಿಂಗ್ ಇತ್ತು. ಇವನು ಅದ್ರ ಮೇಲೆ ಒಂದು ಆಕ್ಷನ್ ಸೀನೇ ತೋರಿಸ್ಬಿಟ್ಟಿದ್ದಾನೆ ಅವರು. ಸೊ ರಾಜ್ ಅಗೇನ್ ಹಿಸ್ ಬ್ರೈನ್ ವರ್ಕ್ಸ್ ಇನ್ ಅ ವೆರಿ ವೆರಿ ಅನ್ಯೂಶುವಲ್ ವೇ. ಸೊ ಅದನ್ನು ನಾವು ಫಾಲೋ ಮಾಡಬೇಕು. ನಾವು ಫಾಲೋ ಮಾಡಿದರೆ ಅದನ್ನು ಅರ್ನೆಸ್ಟಾಗಿ ನಾವು ಟ್ರೈ, ಇಫ್ ವಿ ಪುಟ್ ಇನ್ ಅವರ್ ಎಫರ್ಟ್ ಯು ಕ್ಯಾನ್ ಕ್ರಿಯೇಟ್ ಸಮ್ ಗ್ರೇಟ್ ಥಿಂಗ್ಸ್, ಬಿಕಾಸ್ ಹೀ ಈಸ್ ಸಚ್ ಅ ಗ್ರೇಟ್ ವಿಷನರಿ, ಗ್ರೇಟ್ ಲೀಡರ್. ನನಗೆ ತುಂಬ ಇಷ್ಟ ಆಗಿದ್ದು, ನೀವು ಫ್ರೇಮ್ ಬಂದಾಗ ಎಲ್ಲ ಕೂಡ ಇಷ್ಟ ಆಗ್ತಾ ಇತ್ತು, ನಿಮ್ಮ ಆ್ಯಕ್ಟಿಂಗ್, ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಲಿ, ನಿಮ್ಮ ಡೈಲಾಗ್ ಡೆಲಿವರಿಗಳಾಗಲಿ, ಅದರಲ್ಲಿ ಎಮ್ ಎಲ್ ಎಗೆ ಒಂದು ಕೊಡ್ತೀರಿ ಗೊತ್ತಾ, ಸರಿಯಾಗಿ ಪಟಾರ್ ಅಂತ ರಿಯಲ್ಗೆ ಹೊಡೆದ್ರೆ ಅಥವಾ ಹೇಗೆ ಸರ್ ಮ್ಯೂಸಿಕ್? ಅದರದ್ದೊಂದು ತಮಾಷೆ ವಿಷಯ ಇದೆ ಅಂದರೆ, ನಾವು ಒಂದು ಸರ್ತಿ ಅದನ್ನು ಮಾನಿಟರ್ ಮಾಡ್ಕೋತೀವಲ್ಲ, ಅವು ಮಾನಿಟರ್ ಮಾಡ್ಕೊಂಡಾಗ ಅಲ್ಲಿ ನನ್ನ ಪಿ ಸಿ ಕ್ಯಾರೆಕ್ಟರ್ ಒಂದ್ಬಿಟ್ಟಿದ್ದಾರೆ, ಅವರು ಇದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಕೂಡ, ಗುರು ಅಂತ. ನಾನು ಮಾನಿಟರಲ್ಲಿ ಸ್ವಲ್ಪ ನಿಧಾನಕ್ಕೆ ಹೊಡೆದೆ, ಅವರು ಗುರು ಸರ್ ದೇಶಪಾಂಡೆ ಹೊಡಿಬೇಕು ಚೆನ್ನಾಗಿ ಹೊಡಿದು, ನಾನು ಸರಿಯಾಗಿ ಹೊಡೆದೆ. ಅವಾಗ ಓಕೆ ಆಯಿತು, ಟೇಕ್ ಓಕೆ ಆಯಿತು. ಅವ್ರು ಎದುರುಗಡೆ ಇರೋ ಆ್ಯಕ್ಟ್ರು ನೀವು ಹೊಡೆದ್ಬಿಟ್ಟು ಎಲ್ಲಿ ನನಗೆ ಸಾರಿ ಕೇಳ್ಬಿಡ್ತಿರೋ, ಟೇಕ್ ಎಲ್ಲಿ ಕ್ಯಾನ್ಸಲ್ ಆಗ್ಬಿಡ್ತೋ ಅಂತ ಇದ್ದೆ, ಹೆಂಗೋ ಓಕೆ ಆಯಿತು ಅಂತ ಹೇಳಿದ್ರು ಅವರು. ಸೊ ರಿಯಲಾಗೇ ಹೊಡೆದಿತ್ತು. ಇನ್ಸ್ಪೆಕ್ಟರ್ ಪಾತ್ರಕ್ಕೆ ಆರಡಿ ಇರಬೇಕು, ಹೆವಿ ಘಟ ಇರಬೇಕು, ಅವೆಲ್ಲ ಏನಿಲ್ಲ. ನೀವು ಹೇಗೆ ಕ್ಯಾಮರಾದಲ್ಲಿ ತೋರಿಸ್ತೀರಿ ಮತ್ತು ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಿದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಹೌದು ಸರ್, ಅವ್ರು ಮನುಷ್ಯರಲ್ವಾ ಸರ್, ಅವ್ರಿಗೂ ಮನುಷ್ಯರು, ಅವ್ರಿಗೂ ಸಂಸಾರ ಇದೆ, ಅವ್ರಿಗೂ ಮಕ್ಕಳಿದ್ದಾರೆ. ಆ ಥರದ ಸೆನ್ಸಿಬಿಲಿಟಿನ ಟಚ್ ಮಾಡೋದಕ್ಕೆ ರಾಜ್ ಸರ್ ಥರದವರೇ ಆಗುತ್ತೆ, ಅವ್ರ ಕೈಯಿಂದನೇ ಆಗುತ್ತೆ ಅದು. ಆ ಥರದ ಸೀನ್ಗಳನ್ನ ಬರೆಯೋದಕ್ಕೆ, ಆ ಥರದ ಒಂದು ಕ್ಯಾರೆಕ್ಟರೈಸೇಷನ್ ಮಾಡೋದಕ್ಕೆ ಅದು ಅವರಿಂದ ಮಾತ್ರ ಸಾಧ್ಯ. ಹಾಗಾಗಿ ಇದಕ್ಕೆ ಏನೇ ದಕ್ಕಿದ್ರು ಅದರ ಎಲ್ಲ ಕ್ರೆಡಿಟ್ಟು ರಾಜ್ ಸರ್ ಬರವಣಿಗೆ, ರಾಜ್ ಡೈರೆಕ್ಷನ್ನು ಎಲ್ಲ ಅವರದೇ. ಅವರು ಏನು ಹೇಳಿದಾರೋ ಅದನ್ನು ಮಾಡಿದ್ದೀವಿ ನಾವೆಲ್ಲರೂ. ಕ್ಯಾಮರಾ ಹಿಂದೆ ಎಸ್ ಎಲ್ಲ ಬೇವರ್ಸಿ ಅನ್ನೋ ಪದಗಳು ಯೂಸ್ ಆಗಿರ್ಬೋದು, ಅಲ್ಲಿ ಸೆಟ್ ಅಲ್ಲಿ ವರ್ಕ್ ಆ್ಯಕ್ಚುಲಿ ಮಾಡಿಲ್ಲ ಸರ್. ಓಕೆ, ಆ್ಯಕ್ಚುಲಿ ಆಮೇಲೆ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಯಾಕೆ ಅಂದರೆ ನನ್ನ ನಮ್ಮ ಭಾಗಗಳು ಶೂಟ್ ಆಗೋವಾಗ ರಾಜ್ ಸರ್ದು ಇರಲಿಲ್ಲ. ಈ ಶಿವನ ಅವತಾರ ನಮ್ಮ ಶೂಟಿಂಗ್ ಆದಮೇಲೆ ಅವರ ಒಂದು ಇದು ಶುರುವಾಗಿತ್ತು, ಹಾಗಾಗಿ ನಾನು ಬಚಾವ್ ಆ್ಯಕ್ಚುಲಿ ಇಲ್ಲ. ಬಟ್ ಶಿವನ್ ಅವತಾರದಲ್ಲಿ ಕೂಡ ಐ ಡೋಂಟ್ ಥಿಂಕ್ ಅವರು ಆ ಥರ ಪದಗಳೆಲ್ಲ ಯೂಸ್ ಮಾಡಲ್ಲ. ಅವರು ಐ ಹವ್ ನೆವರ್ ಹರ್ಡ್ ಹಿಮ್ ಯೂಸ್ ಅ ವರ್ಡ್ ಮೂವಿಯಲ್ಲಿ. ಫಸ್ಟ್ ಟೈಮ್ ಸರ್ ಇಷ್ಟು ಮಟ್ಟಿಗೆ ಇದಲ್ಲ. ಬಟ್ ಅದರ್ವೈಸ್ ಈಸ್ ಅ ವೆರಿ ವೆರಿ ಕ್ಲೀನ್ ಟಂಗ್ ಅವ್ರದ್ದು. ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ. ನಿಮ್ಗೆ ಸಿಕ್ಕಂದು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಸರ್, ಅಂದರೆ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಲಿ, ಗರುಡಗಮನ ವೃಷಭ ವಾಹನ ಸಂಬಂಧಪಟ್ಟಾಗಿ ಸಾಕಷ್ಟು ಜನ ಬೆಸ್ಟ್ ಫೀಡ್ಬ್ಯಾಕ್ಗಳನ್ನ ಕೊಡ್ತಾ ಇದ್ದಾರೆ. ಕೆಲವೇ ಕೆಲವು ಕ್ಯಾರೆಕ್ಟರ್ಗಳಿರೋದು, ಆ ಕ್ಯಾರೆಕ್ಟರ್ ಎಲ್ಲೂ ಕೂಡ ಕಾಡುವಂಥ ಪಾತ್ರಗಳು. ಸೊ ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ಸ್, ಈಗ ರಿಲೀಸ್ ಆದ ನಂತರ ಬರ್ತಿರುವಂಥ ಕಾಂಪ್ಲಿಮೆಂಟ್ಸ್ ಸುಮಾರಿದೆ ಸರ್. ಅಂದರೆ ಅದು ಬೆಸ್ಟ್ ಅನ್ನೋದಕ್ಕಾಗಲ್ಲ, ಇದು ಎಲ್ಲವೂ ಸೇರಿ. ಯಾರೋ ಗೊತ್ತಿರೋರು ಅಥವಾ ನಮ್ಮವ್ರು ಸಿನಿಮಾ ಮಾಡಿದ್ದಾರೆ ಸುಮ್ಮನೆ ಹೋಗಲೇಬೇಕು, ಅದು ಬೇರೆ ಅದು. ಬಟ್ ರಿಯಲಾಗಿ ಸಿನಿಮಾ ಇಷ್ಟ ಆಗಿ ಹೌಸ್ಫುಲ್ ಎಲ್ಲ ಕಡೆ ಹೋಗ್ತಾ ಇದೆ, ಸೊ ಆ ಕಾಂಪ್ಲಿಮೆಂಟ್ಸ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಅಂದರೆ ಅದು ಟ್ರುತ್ ಇರುತ್ತೆ ಅದರಲ್ಲಿ. ಸೊ ಆ ಥರದ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವ ಸಿಗ್ತವೆ? ಅದೇ ಕಡೆಗೂ ಬ್ರಹ್ಮ ಬೇಕೇ ಬೇಕಲ್ವ, ಅದು ಒಬ್ರು ಯಾರೋ ಹೇಳಿದ್ರು, ಅದು ಭಾಳ ಅದು ಸರಿ ಅನಿಸ್ತು ನನಗೆ, ಚೆನ್ನಾಗಿದೆಯಲ್ಲ ಇದು ಅಂತ ಅನಿಸ್ತು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.